ಆಪ್ಷನ್ಸ್ ಸರ್, ಈಗ ಇದ್ರೇನು ಆಪ್ಷನ್ಸ್ ಸರ್, ಇದರ ಲಾಭ ಅಂತ ಹೇಳಿದರೆ ಈಗ ಅಡಿಕೆಗಾರರೆಲ್ಲ ಅಡಿಕೆಯನ್ನು ಮನೆ ಹೊರಗಡೆ ಒಣಗಲಿಕ್ಕೆ ಹಾಕಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಥವಾ ರಾತ್ರಿ ಮನೆಯೊಳಗೆ ಮಲಗಿರ್ತಾರೆ. ಆಗ ಮಳೆ ಬಂದು ಅಡಿಕೆಗೆ ನೀರು ಬಿದ್ದು ಅಡಿಕೆ ಹಾಳಾಗಿ ನಷ್ಟ ಆಗ್ತದೆ ಅವರಿಗೆ, ಆಗ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಅದನ್ನು ಇದು ತಪ್ಪಿಸ್ತದೆ ಹೇಗೆ ಅಂದರೆ, ಇಲ್ಲಿ ರೇನ್ ಡ್ರಾಪ್ ಸೆನ್ಸರ್ ಉಂಟು. ಈ ರೇನ್ ಡ್ರಾಪ್ ಸೆನ್ಸರಿಗೆ ಮಳೆ ನೀರು ಬಿದ್ದ ಕೂಡಲೇ ಆಟೋಮೆಟಿಕ್ಲಿ ಇದು ಕ್ಲೋಸ್ ಆಗ್ತದೆ. ಮತ್ತು ಸೂರ್ಯನ ಬಿಸಿಲು ಬಿದ್ದು ಈ ನೀರು ಆವಿಯಾದ ಕೂಡಲೇ ಆಟೋಮೆಟಿಕ್ಲಿ ಓಪನ್ ಆಗ್ತದೆ. ಆಗ ಇಲ್ಲಿರುವ ಅಡಿಕೆ ಸೇಫ್ ಆಗಿ ಇರ್ತದೆ, ಒಳಗಡೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇದು ಗೊಬ್ಬರ ಮಿಶ್ರಣ ಯಂತ್ರ. ಇದರ ಲಾಭ ಅಂತ ಹೇಳಿದರೆ, ಈಗ ನಾವು ಮನೆಯಲ್ಲಿ ಆದರೆ ಗೊಬ್ಬರವನ್ನು ಕೈಯಿಂದ ಅಥವಾ ಒಂದು ಕೋಲ್ ಹಿಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೇವೆ. ಇದು ಈ ಇಲ್ಲಿ ಒಂದು ಸರ್ವ ಮೋಟ್ರ್ ಉಂಟು. ಈ ಸರ್ವ ಮೋಟ್ರಿಂದ ಇದು ಮಿಕ್ಸ್ ಆಗ್ತದೆ. ಈಗ ನಾವು ಮತ್ತೆ ಇದರ ಮತ್ತೊಂದು ಅಡ್ವಾಂಟೇಜ್ ಅಂತ ಹೇಳಿದರೆ, ಇದರಲ್ಲಿ ಈಗ ನಾವು ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋ ಕೆಲಸ ಇಲ್ಲ. ಇದರಲ್ಲಿ ನಾವು ಬರೀ ಒಂದು ವಿದ್ಯುತ್ನ ಕನೆಕ್ಷನ್ನ ಸ್ವಿಚ್ ಆನ್ ಮಾಡಿಟ್ಟರೆ ಆಯಿತು, ಮತ್ತು ಉಳಿದದೆಲ್ಲ ಅದು ಆಟೋಮೆಟಿಕ್ಕಾಗಿ ಆಗ್ತಿರ್ತದೆ. ಈಗ ಎರಡು ದಿನಕ್ಕೊಮ್ಮೆ ತಿರುಗಬೇಕು ಅಂತಿದ್ರೆ ಎರಡು ದಿನಕ್ಕೊಮ್ಮೆ ತಿರುಗ್ತದೆ, ಮೂರು ದಿನಕ್ಕೆ ತಿರುಗಬೇಕು ಅಂತಿದ್ರೆ ಮೂರು ದಿನಕ್ಕೆ ಇದು ತಿರುಗ್ತದೆ. ಇದಕ್ಕೆ ನಾವು ಹೋಗಿ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋ ಕೆಲಸ ಇಲ್ಲ. ರೈತರ ಟೈಮ್ ಮತ್ತು ಅವರ ಶ್ರಮ ಉಳಿತದೆ. ಇದನ್ನೆಲ್ಲ ಆದಷ್ಟು ಯೂಸ್ ಮಾಡ್ಬೋದು. ಇದಕ್ಕೆಲ್ಲ ಸೋಲಾರ್ ಯೂಸ್ ಮಾಡಿದರೆ ಇನ್ನೂ ಉಳಿತಾಯ ಆಗ್ತದೆ. ಇದು ಈಗ ಕೆಲವರಿಗೆ ಕೃಷಿಯ ಬಗ್ಗೆ ಗೊತ್ತಿರುವುದಿಲ್ಲ, ಆವಾಗ ಈ ಸಾಯಿಲ್ ಮಾಯ್ಚರ್ ಸೆನ್ಸರ್ ಅಂತ ಇರ್ತದೆ. ಸಾಯಿಲ್ ಮಾಯ್ಚರ್ ಸೆನ್ಸರ್ ಈಗ ಮಣ್ಣಿನೊಳಗೆ ಇಟ್ಟಾಗ ಇಲ್ಲಿ ಅದರ ಟೆಂಪರೇಚರ್ ಬರ್ತದೆ. ಅಂದರೆ ಈಗ ಅಲ್ಲಿ ನೀರಿನ ಪಸೆ ಹೆಚ್ಚಿದ್ರೆ ಅದು ಹೈ ಅಂತ ತೋರಿಸ್ತಾ ಉಂಟು. ಹಾಗೆ ಅದು ಮಣ್ಣಿನ ಟೆಂಪರೇಚರ್ ಕಡಿಮೆ ಇದ್ದ ಕಾರಣ ಲೋ ಅಂತ ತೋರಿಸ್ತಾ ಉಂಟು. ಇದರಿಂದ ಹೊಸತ್ತು ಕೃಷಿ ಬೇಸಾಯ ಮಾಡುವವರಿಗೆ ಇದರಿಂದ ಉಪಯೋಗ ಉಂಟು. ಮತ್ತು ಇದನ್ನು ಅಭಿವೃದ್ಧಿಪಡಿಸುವುದಾದರೆ ಇದಕ್ಕೆ ಸರ್ವೋ ಮೋಟರ್ ಇಟ್ಟು ಅದಕ್ಕೆ ಎರಡು ವಾಟರ್ ಪಂಪಿನ ಎರಡು ಪೈಪ್ಗಳನ್ನಿಟ್ಟು ಎಲ್ಲಿ ತೇವಾಂಶ ಕಡಿಮೆ ಆಗ್ತದೋ ಆ ಕಡೆಗೆ ನೀರು ಬೀಳುವ ಹಾಗೆ ಮಾಡ್ಬೋದು. ಇಲ್ಲದಿದ್ದರೆ ನಾವು ನೀರನ್ನು ತೇವಾಂಶ ಕಡಿಮೆ ಆದ ಕೂಡಲೇ ನೀರು ಬಿಡುವ ಹಾಗೆ ಕೂಡ ಮಾಡ್ಬೋದು.